ಅವರು ಒಳ್ಳೇದು ಯಾವುದು ಕೆಟ್ಟದ್ದು ಯಾವುದು ಅಂತ ಅರ್ಥ ಮಾಡಿಕೊಳ್ಳಾರ್ದಂಥ ಅಮಾಯಕತೆಗೆ ತಲುಪಿದರೆ ನಮ್ಮ ರಾಜ್ಯ ಸ್ಥಿತಿ ಏನಾಗ್ಬೋದು? ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಅಂತ ಯೋಚಿಸಲಾರ್ದ ಮನಸ್ಥಿತಿಗೆ ಬಂದಿರೋದು ದುರ್ದೈವ ಸಂಗತಿ. ನಿಮಗೆ ಓಟ್ ಹಾಕಿದರೇನೋ ಒಂದೇ ಕಾರಣಕ್ಕೆ, ಎಲ್ಲ ಅಪರಾಧವನ್ನು ಮನ್ನಿಸಿಬಿಡ್ಲಿಕ್ಕಾಗತ್ತಾ? ಅದರ ಪರಿಣಾಮದ ಬಗ್ಗೆ ಯೋಚನೆ ಮಾಡಿದ್ದೀರಾ ನೀವು? ರಾಜ್ಯದ ಮೇಲೆ ದೇಶದ ಮೇಲೆ ಏನು ಪರಿಣಾಮ ಆಗುತ್ತೆ ಅಂತ ನೀವೇನಾದ್ರು ಯೋಚನೆ ಮಾಡಿದ್ದೀರಾ? ನಿಮ್ಮ ಅಮಾಯಕತೆ ರಾಜ್ಯವನ್ನು ಅಸಹಾಯಕತೆ ಕಡೆಗೆ ದೂಡಬಾರ್ದು. ಈ ವಿಷಯದಲ್ಲಿ ನೀವು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡಬೇಕಾಗಿರೋ ಹೊಣೆ ಮತ್ತು ಸಂವಿಧಾನದ ರಕ್ಷಣೆಯ ಜವಾಬ್ದಾರಿಯೂ ನಿಮ್ಮ ಮೇಲಿದೆ ಅನ್ನೋದನ್ನು ಮರಿಬಾರ್ದು ಅಂತ ನಾನು ಅವರಿಗೆ ಆಗ್ರಹಿಸಲಿಕ್ಕೆ ಬಯಸ್ತೇನೆ.